ಉಪಚುನಾವಣೆಯಲ್ಲಿ ಗೆದ್ದವರು ಅಂತರ್ಪಿಶಾಚಿಗಳಾಗಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಭೇಟಿಗೂ ಅವಕಾಶ ಸಿಗ್ತಾ ಇಲ್ಲ. ನನಗಿರುವ ಮಾಹಿತಿ ಪ್ರಕಾರ ಸಂಪುಟ ವಿಸ್ತರಣೆಯಾದರೆ ಸರ್ಕಾರದಲ್ಲಿ ಸ್ಫೋಟವಾಗುತ್ತೆ ಎಂದು ಮೈಸೂರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ಉಪಚುನಾವಣೆಯಲ್ಲಿ ಗೆದ್ದ ಎಲ್ಲರಿಗೂ ಮಂತ್ರಿ ಸ್ಥಾನ ಸಿಗೋದಿಲ್ಲ, ಮಂತ್ರಿ ಸ್ಥಾನ ಕೊಡದಿದ್ರೆ ನೋಡಿಕೊಳ್ಳಿ ಅಂತ ಈಗಾಗಲೇ ವಿಶ್ವನಾಥ್ ಹೇಳಿದ್ದಾರೆ, ಮುಂದೆ ನೀವೇ ನೋಡಿ ಎಂದು ಸಿದ್ದರಾಮಯ್ಯ ಬಾಂಬ್ ಸಿಡಿಸಿದ್ರು. ಪಾಪ ಅವ್ರು ಯಾರೋ ನಮ್ಮ ಪಕ್ಷ ಬಿಟ್ಟು ಹೋದ್ವಲ್ಲ, ಅವೆಲ್ಲ ಈಗ ಅಂತರ್ಪಿಶಾಚಿಗಳಾಗಿದ್ದಾರೆ ಅವರು. ಅವರಿಗೆಲ್ಲ ನಾನು ಮುಖ್ಯಮಂತ್ರಿ ಗೆದ್ದು 24 ಗಂಟೆ ಒಳಗಡೆ ಮಂತ್ರಿ ಮಾಡ್ತೀನಿ ಅಂತ. ಮೊದಲನೇ ಸಾರಿ ಇವರು ರಾಜೀನಾಮೆ ಕೊಡುವಾಗ ನಾನು ಮುಖ್ಯಮಂತ್ರಿ ಆಗ ದಿನವೇ ನಿಮ್ಮನ್ನು ಪ್ರಮಾಣವಚನ ಕೊಡಿಸ್ತೀನಿ ಅಂತ ಹೇಳಿದ್ರು. ಏನೂ ನಡೆದಿಲ್ಲ, ದೊಡ್ಡ ಸ್ಫೋಟ ಆಗ್ತದೆ ಅಲ್ಲಿ. ಭಾಳ ಜನ ಇಂಟರ್ನಲ್ಲಿ ಆಂತರಿಕವಾಗಿ ಮಂತ್ರಿಯಾಗೋರಿದ್ದಾರೆ. ಆಮೇಲೆ ಇನ್ನೊಂದು ಸುದ್ದಿ ಬಂದಿದೆ, ಈಗ ಯಾರ್ಯಾರು ರಾಜೀನಾಮೆ ಕೊಟ್ಬಿಟ್ಟು ಎಲೆಕ್ಷನ್ಗೆ ಹೋಗಿ ಗೆದ್ದು ಬಂದಿದ್ದಾರೆ ಅವರಲ್ಲೂ ಎಲ್ರಿಗೂ ಕೊಡಲ್ಲ ಮಂತ್ರಿ ಮಾಡಲಿ ಮಂತ್ರಿನ. ಈ ವಿಶ್ವನಾಥ್ ಆಗಲೇ ಹೇಳಿದ್ದಾನೆ, ನಾನು ಮಂತ್ರಿ ಕೊಡದೇವ್ರು ನೋಡ್ಕೊಳ್ಳಿ ಆಮೇಲೆ. ನನಗಿರೋ ಇನ್ಫಾರ್ಮೇಷನ್ ಪ್ರಕಾರ ಸೋತವರು ಮಂತ್ರಿ ಇಲ್ಲ. ಪಾಪ